ನೋಡಿ ಇಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಸೌತೆಕ್ಕೆ ಆಲ್ರೆಡಿ ನೀರು ನಮ್ಮಶೇ ಇರೋದ್ರಿಂದ ಜಾಸ್ತಿ ನೀರು ಹಾಕಿದ್ರೆ ಸಾರ್ಸ ನೀರು ನೀರು ಆಗ್ತದೆ ನನಗೆ ಆಕ್ಚುಲಿ ಈ ತರ ನೀರು ತರ ಸಾರ್ ಜಾಸ್ತಿ ಏನು ನೀರು ಅಂದ್ರೆ ತಿಳಿಸಾರು ಅನ್ನೋ ತರ ಅಲ್ಲ ಈ ಮಸಾಲೆ ರಸ ಉಂಟಲ್ಲ ಈ ತರ ಇರ್ಬೇಕು ಇದೆ ನನಗೆ ತುಂಬಾ ಇಷ್ಟ ಆಗೋದು ಹಾಯ್ ಎಲ್ರಿಗೂ ಇವತ್ತು ಸೌತೆಕಾಯಿ ಇದೆ ಹಾಗೆ ಇಲ್ಲಿ ಮರವೈ ಸಹ ಇದೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ನಿಮಗಿವತ್ತು ಮರವೈ ಮತ್ತು ಸೌತೆಕಾಯಿದು ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದೆರಡರದ್ದು ಕಾಂಬಿನೇಷನ್ ಉಂಟಲ್ಲ ತುಂಬ ಸಖತ್ತಾಗಿರುತ್ತೆ ಇದು ತಿನ್ನುವಾಗಲೇ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನನಗಂತೂ ಇದು ತುಂಬ ಇಷ್ಟ ಹಾಗಾಗಿ ನಾನಿವತ್ತು ಮರವೈ ಮತ್ತು ಸೌತೆಕಾಯಿದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋನ ಫಸ್ಟು ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದನ್ನು ನಾನು ಸೌತೆಕಾಯಿಯನ್ನು ಇವಾಗ ಕಟ್ ಮಾಡ್ಕೊಳ್ತೇನೆ ನಾನು ಸೌತೆಕಾಯಿಯನ್ನು ಇಷ್ಟಿಷ್ಟು ಸಣ್ಣ ಪೀಸಾಗಿ ಹೋಳಾಗಿ ಮಾಡ್ಕೊಂಡಿದ್ದೇನೆ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಆ ಈರುಳ್ಳಿಯನ್ನು ಸಹ ನಾನು ಹಾಕ್ತಾ ಇದ್ದೇನೆ ಕೆಲವರು ಬಸಳೆ ಮತ್ತು ಮರವೈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಅದೇ ತರಹ ಈ ಸೌತೆ ಮತ್ತು ಮರವೈದು ಕಾಂಬಿನೇಷನ್ ಸಹ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಹಾಕ್ತೇನೆ ಇವಾಗ ಯಾಕಂತೇಳಿ ಹೇಳಿದರೆ ಅದು ಸೌತೆಕಾಯಿ ಬೇಯುವಾಗ ಉಪ್ಪು ತಗೊಳ್ಳಿ ಅಂತ ಇಲ್ಲಂತೇಳಿ ಹೇಳಿದರೆ ಸೌತೆಕಾಯಿ ಸಪ್ಪೆ ಸಪ್ಪೆ ಆಗ್ತದೆ ಆಲ್ರೆಡಿ ಸೌತೆಕಾಯಿ ಸಪ್ಪೆ ಅಲ್ಲ ಸೊ ಉಪ್ಪು ತಗೊಂಡಿಲ್ಲ ಅಂತೇಳಿ ಹೇಳಿದರೆ ಇನ್ನೂ ಸಹ ಸಪ್ಪೆ ಆಗ್ತದೆ ಹಾಗಾಗಿ ನಾನು ಬೇಯುವಾಗಲೇ ಒಂದು ಸ್ಪೂನ್ ಉಪ್ಪು ಹಾಕಿದ್ದೇನೆ ಮತ್ತೆ ನೋಡಿಕೊಳ್ಳುವ ಬೇಕಾದರೆ ಹಾಗೆ ನಾನು ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಒಂದು ಗ್ಲಾಸ್ ನೀರನ್ನು ಹಾಕಿ ಇದಿವಾಗ ನಾನು ಬೇಯಲಿಕ್ಕಿಡ್ತೇನೆ ಕುಕ್ಕರಲ್ಲಿ ಏನು ಬೇಡ ಇದು ಬೇಗ ಬೆಂದು ಬಿಡ್ತದೆ ತುಂಬ ಬೇಯೋದೆಲ್ಲ ಲೇಟ್ ಅದನ್ನು ಕುಕ್ಕರಲ್ಲಿ ಇಡ್ಬೋದು ಸೊ ಇದು ಬೇಗ ಬೇಯ್ತದಲ್ಲ ಸೊ ಹಾಗಾಗಿ ನಾನು ಇದು ಹೀಗೆ ಬೇಯಲಿಕ್ಕಿಡ್ತೇನೆ ಪ್ಯಾನನ್ನು ಇಟ್ಟಿದ್ದೇನೆ ಬಿಸಿಯಾಗಿದೆ ಇವಾಗ ಮೂರು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಅದಕ್ಕೆ ಹಾಗೆ ಎಂಟು ಬಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ಎರಡು ಸ್ಪೂನು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ಧನಿಯಾ ನಾಲ್ಕು ಕಾಳು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಂಗೆ ನಾಲ್ಕು ಕಾಳು ಮೆಂತ್ಯನ ಹಾಕ್ತಾ ಇದ್ದೇನೆ ಇದು ಈಗ ಚೆನ್ನಾಗಿ ಫ್ರೈ ಹಾಕಬೇಕು ಸ್ವಲ್ಪ ಫ್ರೈ ಆದರೂ ಸಾಕಾಗ್ತೀವಿ ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಫ್ರೈ ಹಾಕಿ ಇದು ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಈಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ ಫಸ್ಟು ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಹಾಕ್ತಾ ಇದ್ದೇನೆ ಒಂದು ಕಡಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಒಂದು ಕಡಿ ಅಂತೇಳಿ ಹೇಳಿದರೆ ಒಂದು ಇಡೀ ತೆಂಗಿನಕಾಯಲ್ಲಿ ಎರಡು ಭಾಗದಲ್ಲಿ ಒಂದು ಭಾಗದ ಫುಲ್ಲು ನಾನು ತುರಿದು ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇಲ್ಲೋಡಿ ಇಷ್ಟು ಸಣ್ಣದು ಒಂದು ಹುಣಸೆ ಬೀಜದಷ್ಟು ಗಾತ್ರದ್ದು ನಾನು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಹಾಗೆ ಹುರ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸಹ ಹಾಕ್ತಾ ಇದ್ದೇನೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ಈಗ ನೋಡಿ ಇದು ಬೆಂದಿದೆ ಸೌತೆಕಾಯಿ ನೋಡಿ ಬೇಗ ಬೆಂತು ಒಂದು ಐದು ನಿಮಿಷದೊಳಗಡೆ ಬೆಂದ್ಬಿಟ್ಟಿದೆ ಇದು ಕುಕ್ಕರಲ್ಲಿ ಇಟ್ಟಿದ್ರೆ ಸುಮ್ಮನೆ ಒಂದು ವಿಸಿಲ್ ಆಗುತ್ತಂತ ಕರಗಿ ಹೋಗಿರೋದು ಹಾಗಾಗಿ ನಾನು ಇದರಲ್ಲಿ ಹೀಗೆ ಬೇಯಲಿಕ್ಕಿಟ್ಟಿದ್ದೇನೆ ಈಗ ನನ್ನ ಮಸಾಲೆ ಸಹ ರೆಡಿಯಾಗಿದೆ ಸೊ ಈಗ ನಾನು ಮಸಾಲೆನ ಹಾಕ್ತಾ ಇದ್ದೇನೆ ನೋಡಿ ಮಸಾಲೆನ ಹಾಕಿದ್ದೇನೆ ಕೆಲವರಿಗೆ ಸಾರು ತುಂಬ ತೆಳುವು ಆಗಬೇಕು ಕೆಲವರಿಗೆ ದಪ್ಪ ಆಗಬೇಕು ಹಾಗಾಗಿ ನೀವು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ದಪ್ಪ ಬೇಕು ಸಾರು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಇವಾಗ ಈ ಮಸಾಲೆ ಹಾಕಿದ್ಮೇಲೆ ನಾನು ಇವಾಗ ಇದಕ್ಕೆ ಮರವೈನ ಹಾಕ್ತೇನೆ ನಾನು ಫಸ್ಟೇ ಹಾಕಿಲ್ಲ ಮರವೈ ಬೇಗ ಬೆಂದ್ಬಿಡ್ತದಲ್ಲ ಸೊ ಹಾಗಾಗಿ ನಾನು ಮರವೈನ ಈಗ ಹಾಕ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಮರವೈನ ಹಾಕ್ತಾ ಇದ್ದೇನೆ ನೋಡಿ ಹಾಕಿದ್ದೇನೆ ಇವಾಗ ಇದು ಒಂದು
ಕುದಿ ಬಂದ್ರೆ ಸಾಕಾಗ್ತದೆ ಜಾಸ್ತಿ ಏನು ಬೇಯಬೇಕಂತ ಇದಿಲ್ಲ ಆಲ್ರೆಡಿ ಸೌತೆಗೆ ಬೆಂದಿದೆ ಅಲ್ಲ ಮರವೆ ಕೂಡ ಬೇಗ ಬೆಂದು ಬಿಡ್ತದೆ ಹಾಗಾಗಿ ಇದು ಒಂದು ಕುದಿ ಬರಲಿ ಈಗ ನಾನು ಮುಚ್ಚಿರ್ತೇನೆ ಉಪ್ಪನ್ನ ಮತ್ತೆ ನೋಡ್ತೀನಿ ನಾನು ಕುದಿ ಬಂದ ಮೇಲೆ ಈಗ ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನನಗೆ ಎಲ್ಲರೂ ಕೇಳ್ತಾರೆ ಯಾಕೆ ನೀವು ತುಂಬಾ ಈ ಓಲ್ಡ್ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಇದರಲ್ಲಿ ಇರುವಂತ ಟೇಸ್ಟ್ ಇವಾಗ ಸಿಗುವಂತ ಯಾವ ಫುಡ್ ಅಲ್ಲಿ ಸಹ ನನಗೆ ಅಂತೂ ಕಾಣ್ತಾ ಇಲ್ಲ ಅದರಲ್ಲೂ ನಿಜ ಹೇಳಬೇಕಂತ ಹೇಳಿದ್ರೆ ನನಗೆ ಈ ತರ ಫುಡ್ ತುಂಬಾ ಇಷ್ಟ ಸೋ ಹಾಗಾಗಿ ನಾನು ಈ ತರ ಫುಡ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಇದು ಕುದಿ ಬಂದಿದೆ ಉಪ್ಪು ನೋಡಿದ್ದೇನೆ ಸಪ್ಪೆ ಇದೆ ಹಾಗಾಗಿ ಇನ್ನೊಂದು ಸ್ಪೂನ್ ಉಪ್ಪನ್ನು ನಾನು ಹಾಕ್ತಾ ಇದ್ದೇನೆ ನಾನು ಮಸಾಲೆ ತೆಗೆಯುವಾಗ ನಾನು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಲ್ಲ ನಿಮಗೆ ಹುಣಸೆ ಹಣ್ಣು ಬೇಡ ಅನ್ನೋದಿದ್ರೆ ನೀವು ಟೊಮೆಟೊ ಸಹ ಹಾಕೊಳ್ಳಬಹುದು ಇವಾಗ ನಾನು ಸೌತೆಕಾಯಿ ಬೇಯುವಾಗ ನಾನು ಹೇಗೆ ಸೌತೆಕಾಯಿ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಅದೇ ತರ ನೀವು ಟೊಮೆಟೊ ಸಹ ಹಾಕೊಳ್ಳಬಹುದು ಟೊಮೆಟೊ ಅಲ್ಲಿ ಸಹ ಇದು ಹುಳಿ ಇರ್ತದಲ್ಲ ಸೋ ಹಾಗಾಗಿ ಟೊಮೆಟೊ ಸಹ ಹಾಕೊಳ್ಳಬಹುದು ಇದು ಇವಾಗ ರೆಡಿ ಆಗಿದೆ ಇವಾಗ ಗ್ಯಾಸ್ ಅನ್ನು ಆಫ್ ಮಾಡೋಣ ನೋಡಿ ಇಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಸೌತೆಕಾಯಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕಿದರೆ ಸಾರು ಸಹ ನೀರು ಆಗ್ತದೆ ನನಗೆ ಆ್ಯಕ್ಚುಲಿ ಈ ಥರ ನೀರು ಥರ ಸಾರು ಜಾಸ್ತಿ ಏನು ನೀರು ಅಂದರೆ ತಿಳಿಸಾರು ಅನ್ನೋ ಥರ ಅಲ್ಲ ಈ ಮಸಾಲೆ ರಸ ಉಂಟಲ್ಲ ಈ ಥರ ಇರಬೇಕು ಇದೇ ನನಗೆ ತುಂಬ ಇಷ್ಟ ಆಗ್ಬೋದು ತುಂಬ ದಪ್ಪ ಇದ್ರೆಲ್ಲ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ ಈಗ ನೋಡಿ ಕರಾವಳಿ ಸ್ಪೆಷಲ್ ಮರವೆ ಮತ್ತು ಸೌತೆಕಾಯಿ ಸಾರು ರೆಡಿಯಾಗಿದೆ ತುಂಬ ಈಸಿ ಇದೆ ಮಾಡುವಂಥದ್ದು ಟೇಸ್ಟ್ ಮಾತ್ರ ನಾನು ಹೇಳ್ತೇನೆ ತುಂಬ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಸಹ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು